ನನ್ನ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಕನ್ನಡ ಸ್ಟುಡಿಯೋ ಚಾನೆಲ್ ಇಂದ ಸ್ವಾಗತ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಸಿನಿಮಾ ದೇಶವ್ಯಾಪಿಯಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಕಾಂತಾರ ಈ ಕಥೆಯಲ್ಲಿ ಇರೋ ಸಾರಾಂಶ ನಂಬಿಕೆ ಹಾಗೂ ವಿಶ್ವಾಸ ಈ ನಂಬಿಕೆ ಮತ್ತು ವಿಶ್ವಾಸ ಈ ಎರಡು ಇಲ್ಲದಿರೋ ವ್ಯಕ್ತಿನೇ ಈ ಪ್ರಪಂಚದಲ್ಲಿ ಇರಲ್ಲ ಈ ಕಾಂತಾರ ಕಥೆ ಕೂಡ ಅದೇ ಈ ಮಣ್ಣಿನ ವಾಸನೆ ಇಷ್ಟಪಡೋ ಪ್ರತಿಯೊಬ್ಬರನ್ನ ಈ ಸಿನಿಮಾ ಕದಲಿಸ್ತು ಜಸ್ಟ್ 16 ಕೋಟಿ ಬಜೆಟ್ ಆದಂತ ಈ ಸಿನಿಮಾ ಸಾವಿರ ಕೋಟಿ ಲಾಭಗಳನ್ನು ತಂದುಕೊಡ್ತು ಈ ಕಾಂತಾರ ಅಂದ್ರೆ ಏನು ಹಾಗಾದ್ರೆ ಈ ಕಥೆಯಲ್ಲಿರೋ ಸಾರಾಂಶ ಏನು ಕಾಂತಾರ ಅಂದ್ರೆ ಏನು ಅಂತ ಪ್ರತಿಯೊಂದು ವಿವರನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಕಾಂತಾರ ಅಂದ್ರೆ ಒಂದು ವಿಶಾಲವಾದ ಕಾಡು ಅಂತ ಅರ್ಥ ಅದಕ್ಕಿನ್ನ ಒಂದು ಅರ್ಥ ಕೂಡ ಇದೆ ಕಾಂತಾರ ಅಂದ್ರೆ ಆ ಭಗವಂತನ ಎಕ್ಸಿಸ್ಟೆನ್ಸ್ ಅಂತ ಅರ್ಥ ಆ ಕಾಡಲ್ಲಿರೋ ಪ್ರಜೆಗಳಿಗೆ ದೇವರ ಮೇಲೆ ಮಾತ್ರ ನಂಬಿಕೆ ಅಂತ ತೋರಿಸೋಕೋಸ್ಕರ ಓಂಕಾರ ಅನ್ನ ಟೈಟಲ್ ಅಲ್ಲಿ ಇಟ್ಟಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಈ ಸಿನಿಮಾಗೆ ಅವರೇ ಸೋಲ್ ಕತೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲಾ ರಿಷಬ್ ಶೆಟ್ಟಿನೇ ನಮ್ಮ ಹಳ್ಳಿಗಳಲ್ಲಿ ಕಾಣಿಸೋ ಎಷ್ಟೋ ಕಲೆಗಳು ಜಾನಪದಗಳು ಯಕ್ಷಗಾನಗಳು ಕ್ಷಮಿಸಿ ಹೋಗ್ತಿವೆ ಆದ್ರೆ ಇದ್ರಂತೆ ಇರೋ ಕಲೆನ ಒಂದು ಭಾಗವಾಗಿ ಮಾಡ್ಕೊಂಡು ಆ ಕಲೆಗೆ ಹೊಸ ಜೀವ ತುಂಬಿದೆ ಈ ಕಾಂತಾರ ಸ್ನೇಹಿತರೆ ಎಲ್ಲಾ ಸಮಸ್ಯೆಗಳನ್ನ ಸೈನ್ಸ್ ಅನ್ನೋದೇ ತೀರಿಸೋಕಾಗಲ್ಲ ಕೆಲವೊಂದು ಸಮಸ್ಯೆಗಳನ್ನ ನಂಬಿಕೆನೇ ತೀರಿಸುತ್ತೆ ಮುಖ್ಯವಾಗಿ ಕಾಡಿನಲ್ಲಿ ವಾಸ ಮಾಡೋ ಜನ ಎಲ್ಲರಿಗಿಂತ ಜಾಸ್ತಿ ದೇವರನ್ನೇ ನಂಬುತ್ತಾರೆ ಅನ್ನೋದನ್ನ ತೋರಿಸಿದೆ ಈ ಸಿನಿಮಾ ಕರ್ನಾಟಕ ಕೊಂಕಣ ಪ್ರದೇಶದ ಭಾಗದಲ್ಲಿ ಹಾಗೂ ಕೇರಳ ತಮಿಳುನಾಡು ಭಾಗದಲ್ಲಿ ಪ್ರತ್ಯೇಕ ಗ್ರಾಮ ದೇವತೆಗಳ ಪೂಜೆ ವೈಭವವಾಗಿ ನಡೀತವೆ ಈ ಪೂಜೆಗಳಲ್ಲಿ ತರತರವಾಗಿ ಬರ್ತಾ ಇರೋ ಸಂಪ್ರದಾಯ ಕಲೆ ಅಂದ್ರೆ ಕೋಲ ಯಕ್ಷಗಾನ ಕುಡಿಯಾಟಂ ತರಹನೇ ಕೋಲ ಕೂಡ ಒಂದು ತರಹದ ನೃತ್ಯ ಕಲೆ ಈ ಕಲೆ ಭೂತಕೋಲ ಆಗಿ ಭಾರಿ ಫೇಮಸ್ ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ ಈ ಭೂತಕೋಲ ಕಟ್ಟೋದಕ್ಕೆ ಕೋಲ ಕಟ್ಟುವುದು ಅಂತಾರೆ ದಕ್ಷಿಣ ಕರ್ನಾಟಕದ ತುಳು ಮಾತಾಡೋ ಪ್ರಜೆಗಳ ಹತ್ರ ಈ ಆಚಾರವು ಜಾಸ್ತಿ ಕಾಣಿಸುತ್ತೆ ಸ್ನೇಹಿತರೆ ಪಂಜುರ್ಲಿ ಅವರ ತಂಗಿಯಾಗಿ ಭಾವಿಸೋ ವಾತೆ ಕಲ್ಲೂರಿ ಕಲ್ ಕೂಡ ಇವೆಲ್ಲ ಅಲ್ಲಿನ ದೇವತೆಗಳ ಹೆಸರು ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಒಂದೊಂದು ದೇವರನ್ನ ಈ ಭೂತಕೋಲದಿಂದ ಆಹ್ವಾನಿಸುತ್ತಾರೆ ಕೇರಳದ ಕುಡಿಯಾಟಂ ಎಲ್ಲರಿಗೂ ಗೊತ್ತು ಅದೇ ತರಹದ ಈ ನೃತ್ಯ ತೈಯುಂ ಕಾಂತಾರ ಸಿನಿಮಾದಲ್ಲಿ ಕಾಣಿಸೋ ನಮ್ಮ ಕರ್ನಾಟಕದ ಜಾನಪದ ಕಲೆ ಕೂಡ ಈ ತೈಯುಂ ಕುಡಿಯಾಟಿಗೆ ಸ್ವಲ್ಪ ಹತ್ತಿರವಾಗಿರೋದೆ ಗಂಡಸರು ಮಾತ್ರನೇ ಈ ಕೋಲವನ್ನು ಧರಿಸೋದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿವರೆಗೆ ಈ ಆಟ ಸಾಕ್ತಾನೆ ಇರುತ್ತೆ ಸ್ನೇಹಿತರೆ ಈ ಕೋಲಂ ಕಲೆಯಲ್ಲಿ ಆಹರಿಯಂ ಜಾಸ್ತಿ ಚೆನ್ನಾಗಿರುತ್ತೆ ಇವರ ಡ್ರೆಸ್ಸಿಂಗ್ ಕೋಡ್ ಕೂಡ ಡಿಫರೆಂಟ್ ಆಗಿರುತ್ತೆ ಇವರ ಮುಖ ಮತ್ತೆ ಶರೀರ ಎಣ್ಣೆಯಿಂದ ಬಳಿದು ಬಣ್ಣ ಹಾಕೊಂಡು ಆಭರಣಗಳನ್ನ ಹಾಕೊಂತಾರೆ ಇಷ್ಟು ಪ್ರತ್ಯೇಕವಾದ ಇಂತಹ ಕಲೆಯಲ್ಲಿ ಭಾವನೆಗಳನ್ನ ಹುಟ್ಟಿಸುವುದರಲ್ಲಿ ರಿಷಬ್ ಶೆಟ್ಟಿ ಜೀವಿಸಿದ್ದಾರೆ ಈ ಸಿನಿಮಾದಲ್ಲಿ ಲಾಸ್ಟ್ 20 ನಿಮಿಷ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗೆ ಮತ್ತೆ ರಿಷಬ್ ಶೆಟ್ಟಿ ನಟನೆಗೆ ಕನೆಕ್ಟ್ ಆಗ್ತಿರೋ ಪ್ರೇಕ್ಷಕನೇ ಇಲ್ಲ ಸ್ನೇಹಿತರೆ ಈ ಕೋಲಂ ಕಲೆಯಲ್ಲಿ ಮುಖದಲ್ಲಿ ಭಾವನೆಗಳು ಹಾಗೂ ಕೈಗಳಲ್ಲಿ ಮಾಡೋ ನೃತ್ಯ ರೀತಿ ಇದಕ್ಕೆ ಡೋಲು ವಾದ್ಯ ಶಬ್ದಗಳು ತೋಡಾಗಿ ಇರುವುದು ಪ್ರತ್ಯೇಕ ತುಂಬಾ ಕಡೆ ದೇವ್ರು ಬರೋದು ಭವಿಷ್ಯ ನುಡಿಯೋದು ನೋಡಿರ್ತೀವಿ ಈ ಕೋಲದಲ್ಲಿ ಕೂಡ ಇಂತಹದೇ ನಡೀತದೆ ಅಂತ ಇಲ್ಲಿನ ಪ್ರಜೆಗಳಿಗೆ ನಂಬಿಕೆ ಸ್ನೇಹಿತರೆ ಕೋಲ ಕಟ್ಟಿದ ವ್ಯಕ್ತಿನ ಗುಳಿಗ ಅಂತಾರೆ ಕಾಂತಾರದಲ್ಲಿ ತೋರಿಸೋ ಈ ದೇವ್ರ ಹೆಸರು ಪಂಜುರ್ಲಿ ದೇವರು ಈ ದೇವರು ಕಾಡನ್ ಕಾಪಾಡ್ತಾರೆ ಅನ್ನೋ ನಂಬಿಕೆ ಈ ದೇವ್ರಿಗೆ ಜಾತ್ರೆಯಲ್ಲಿ ನಡೆಯೋ ಸಂದರ್ಭದಲ್ಲಿ ಈ ಕೋಲನ ಪ್ರದರ್ಶಿಸ್ತಾರೆ ಈ ಕೋಲ ನೃತ್ಯ ಮುಗಿಯೋ ಸಂದರ್ಭದಲ್ಲಿ ಪಂಜುರ್ಲಿ ದೇವರು ಈ ಕೋಲ ಕಟ್ಟಿದ ಗುಳಗನೊಳಗೆ ಫೋನ್ ನೋಡು ಆಮೇಲೆ ಭವಿಷ್ಯತ್ತು ಮತ್ತೆ ಒಳ್ಳೆದನ್ನ ಕೆಟ್ಟದನ್ನ ಹೇಳೋದು ಇದೆಲ್ಲ ಈ ಜಾತ್ರೆಯಲ್ಲಿ ನಡೀತದೆ ಕಾಂತಾರ ಸಿನಿಮಾ ಕಥೆಯಲ್ಲೂ ಕೂಡ ಮೇನ್ ಪಾಯಿಂಟ್ ಇದೆ ಸ್ನೇಹಿತರೆ ಹೀರೋ ಆದಂತ ಪಾತ್ರಧಾರಿ ಕೋಲ ಕಟ್ಕೊಳ್ತಾನೆ ಅದಾದ್ಮೇಲೆ ರಿಷಬ್ ಶೆಟ್ಟಿ ಅವರ ಆಕ್ಷನ್ ಸಿನಿಮಾದಲ್ಲೇ ನೋಡ್ಬೇಕು ಹೊರತು ಅದನ್ನ ವರ್ಣಿಸೋಕೆ ಪದಗಳು ವಾಕ್ಯಗಳು ಸರಿ ಹೋಗಲ್ಲ ಇದೇ ತರ ಕೋಲ ಕಟ್ಟಿದ ಗುಳಿಗನ ಮಾತನ್ನೇ ದೈವ ವಾಕ್ಯವಾಗಿ ಭಾವಿಸ್ತಾರೆ ಇಲ್ಲಿನ ಪ್ರಜೆಗಳು ಇಂತಹ ಜಾನಪದ ಕಥೆಯೇ ಈ ಕಾಂತಾರ ಭೂಮಿಗೋಸ್ಕರ ಮತ್ತು ತನ್ನ ಬದುಕುಗೋಸ್ಕರ ಹೋರಾಡೋ ಕಥೆಯೇ ಈ ಕಾಂತಾರ ಸ್ನೇಹಿತರೆ ಈ ಸಿನಿಮಾದಲ್ಲಿ ಬರೋ ಅದ್ಭುತವಾದ ಹಾಡು ವರಾಹ ರೂಪಂ ವರಾಹ ಅವತಾರವನ್ನ ವರ್ಣಿಸುತ್ತೆ ವರಾಹ ಅವತಾರ ಕಥೆಯಲ್ಲಿ ವಿಷ್ಣುವು ಆದಿವರಾಹ ರೂಪದಲ್ಲಿ ಬರ್ತಾರೆ ಭೂಮಿಯನ್ನ ಕಬಳಿಸ್ತಿರೋ ರಾಕ್ಷಸ ಹಿರಣ್ಯಾಕ್ಷನನ್ನ ಸಂಹರಿಸಿ ಮತ್ತೆ ಈ ಭೂಮಿಯನ್ನು ಪ್ರಜೆಗಳಿಗೆ ವಾಪಸ್ ಕೊಡ್ತಾನೆ ಈ ಕಾಂತಾರ ಕಥೆಯಲ್ಲೂ ಮೈನ್ ಪಾಯಿಂಟ್ ಇದೆ ಕಥೆಯಲ್ಲಿ ವರಾಹ ರೂಪವೇ ಕೋಲ ಕಟ್ಟಿದ ಕಥೆಯ ನಾಯಕ ವಿಲನ್ ಈ ಭೂಮಿಯನ್ನು ಆಕ್ರಮಿಸೋ ರಾಕ್ಷಸ ಕೋಲಂ ಕಟ್ಟೋ ಪಂಜುರ್ಲಿ ದೇವ ಗುಳಿಗ ತನ್ನ ಪ್ರಜೆಗಳನ್ನ ಹೆಂಗ್ ಕಾಪಾಡ್ಕೊಳ್ತಾನೆ ಅನ್ನೋದೇ ಈ ಕಥೆಯ ಸಾರಾಂಶ ಸ್ನೇಹಿತರೆ ನಮ್ಗೆಲ್ಲ ಇದು ಕಾಮನ್ ಪಾಯಿಂಟ್ ಆಗಿದ್ರು ಕೂಡ ಈ ಕಥೆ ಒಳಗೆ ಈ ಊರಿನ ಜಾನಪದ ಭಾಗವಾಗಿ ತಾನು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಂತ ಸಂಪ್ರದಾಯಗಳನ್ನ ಮೆಲುಕಾಕಿ ರೆಡಿ ಮಾಡಿದ್ದಾರೆ ಕಥೆನ ಈ ರಿಷಬ್ ಶೆಟ್ಟಿ ಅವರು ಹೀರೋ ಆಗಿ ಮಾಡಿದ ರಿಷಬ್ ಶೆಟ್ಟಿನೇ ಕಥೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಇವರಿಗೆ ಜಾನಪದಗಳ ಬಗ್ಗೆ ಪೂರ್ತಿಯಾಗಿ ತಿಳಿದಿದೆ ಅಂತ ತೋರಿಸುತ್ತೆ ಈ ಸಿನಿಮಾ ಈ ಕಥೆಯಲ್ಲಿ ಪಾತ್ರಗಳನ್ನ ಒಂದೊಂದಾಗಿ ಪರಿಚಯ ಮಾಡ್ತಾ ಕತೆ ಒಳಗೆ ಕರ್ಕೊಂಡು ಹೋಗ್ತಾರೆ ಡೈರೆಕ್ಟರ್ ರಿಷಬ್ ಇಂತಹ ಪವರ್ಫುಲ್ ಕಥೆನ ಮಾಡೋಕೆ ದಮ್ ಇರಬೇಕು ಆಲ್ರೆಡಿ ನಮ್ಮ ಕನ್ನಡದಲ್ಲಿ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ನಾನೇನಂತ ನಿರೂಪಿಸಿಕೊಂಡ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಬರೋ ಕ್ಲೈಮ್ಯಾಕ್ಸ್ ಜನಗಳಿಗೆ ಗೂಸ್ ಬಂಪ್ಸ್ ಎದ್ದೋಳೋ ತರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಕ್ಯಾಮರಾಮ್ಯಾನ್ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ ಅರವಿಂದ್ ಕಶ್ಯಪ್ ಸ್ನೇಹಿತರೆ ಈ ಸಿನಿಮಾದ ಸೋಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಜಿನಿತ್ ಲೋಕನಾಥ್ ಇಂತಹ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಂತ ಅವರನ್ನು ಎಷ್ಟೋಗಳಿದ್ರು ಸಾಲಲ್ಲ ಈ ಸಿನಿಮಾದಲ್ಲಿ ಮಾಡಿದಂತ ಪ್ರತಿಯೊಬ್ಬರು ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕಂದ್ರೆ
ನಮ್ಮ ಭಾರತದ ಮೂಲಗಳೇ ಈ ಕಲೆಗಳು ಅದು ಜಾನಪದವಾಗಲಿ ಶಾಸ್ತ್ರೀಯವಾಗಲಿ ಇವು ನಮ್ಮ ಚರಿತ್ರೆಗೆ ಸಂಸ್ಕೃತಿಗೆ ದೊಡ್ಡ ಆಧಾರ ಈ ಮೂಲಗಳನ್ನು ನಾವೆಲ್ಲ ಮರೆತು ಹೋಗುವಾಗ ಕೋಲ ಎಂಬ ಕಲೆಯನ್ನು ಇಷ್ಟು ಶಕ್ತಿಯುತವಾಗಿ ತೋರಿಸಿದ್ದಾರೆ ನಮ್ಮ ರಿಷಭ್ ಶೆಟ್ಟಿ ಅವರು ಪ್ರೇಕ್ಷಕರು ಎಂತಹ ಕಥೆಗಳನ್ನು ಕೋರ್ಕೊಳ್ತಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಈ ಸಿನಿಮಾ ಬಿಗ್ ಎಕ್ಸಾಂಪಲ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ